ನಮಸ್ಕಾರ ನಾವು ಈ ಬ್ಯಾಡ್ಮಿಂಟನ್ ವಿಡಿಯೋ ಸರಣಿಯನ್ನು ಅತ್ಯಂತ ಪ್ರಮುಖ ಮತ್ತು ಮೂಲಭೂತ ತಂತ್ರವೊಂದರೊಂದಿಗೆ ಪ್ರಾರಂಭಿಸುತ್ತೇವೆ ಅದೆಂದರೆ ಗ್ರಿಪ್ ನಿಖರತೆ ಮತ್ತು ಅವಶ್ಯಕ ಬಲದೊಂದಿಗೆ ವಿವಿಧ ಸ್ಟ್ರೋಕ್ಗಳನ್ನು ಆರಾಮವಾಗಿ ಆಡಲು ಬ್ಯಾಡ್ಮಿಂಟನ್ ರಾಕೆಟ್ ಅನ್ನು ಸರಿಯಾಗಿ ಹಿಡಿಯಲು ಬೇಕಿರುವ ತಂತ್ರ ಇದು ಆಟವಾಡಲು ಮೂರು ಮೂಲ ಬ್ಯಾಡ್ಮಿಂಟನ್ ಗ್ರಿಪ್ ತಂತ್ರಗಳನ್ನು ಬಳಸಲಾಗುತ್ತದೆ ಫೋರ್ ಹ್ಯಾಂಡ್ ಗ್ರಿಪ್ ಬ್ಯಾಕ್ ಹ್ಯಾಂಡ್ ಗ್ರಿಪ್ ಮತ್ತು ಪ್ಯಾನ್ ಹ್ಯಾಂಡಲ್ ಗ್ರಿಪ್ ಈ ವಿಡಿಯೋದಲ್ಲಿ ನೀವು ಫೋರ್ ಹ್ಯಾಂಡ್ ಶೇಪ್ಡ್ ಗ್ರಿಪ್ ಮತ್ತು ಬ್ಯಾಕ್ ಹ್ಯಾಂಡ್ ಗ್ರಿಪ್ಗಳ ಬಗ್ಗೆ ಕಲಿಯುವಿರಿ ಮೊದಲು ಫೋರ್ ಹ್ಯಾಂಡ್ ಗ್ರಿಪ್ನಿಂದ ಪ್ರಾರಂಭಿಸೋಣ ಇದು ಫೋರ್ ಹ್ಯಾಂಡ್ ಸ್ಟ್ರೋಕ್ ಆಡಲು ಬಳಸುವ ಗ್ರಿಪ್ ಆಗಿರುವುದರಿಂದ ಇದನ್ನು ಫೋರ್ ಹ್ಯಾಂಡ್ ಗ್ರಿಪ್ ಎಂದು ಕರೆಯಲಾಗುತ್ತದೆ ಇದನ್ನು ವಿ ಶೇಪ್ಡ್ ಗ್ರಿಪ್ ಅಥವಾ ಶೇಕ್ ಹ್ಯಾಂಡ್ ಗ್ರಿಪ್ ಎಂದು ಕರೆಯಲಾಗುತ್ತದೆ ಇದನ್ನು ಶೇಕ್ ಹ್ಯಾಂಡ್ ಗ್ರಿಪ್ ಎಂದು ಕರೆಯಲು ಕಾರಣವೆಂದರೆ ವಿಡಿಯೋದಲ್ಲಿ ತೋರಿಸಿರುವಂತೆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಶೇಕ್ ಹ್ಯಾಂಡ್ ಮಾಡುವ ಕ್ರಿಯೆಯಂತೆಯೇ ಇರುವ ಒಂದು ಗ್ರಿಪ್ ಮತ್ತು ಇದನ್ನು ವಿ ಗ್ರಿಪ್ ಎಂದು ಕರೆಯಲು ಕಾರಣವೆಂದರೆ ಹೆಬ್ಬೆರಳು ಮತ್ತು ತೋರುಬೆರಳು ರಾಕೆಟ್ ಅನ್ನು ಹಿಡಿದಿಟ್ಟುಕೊಂಡಾಗ ವಿ ಆಕಾರವನ್ನು ರೂಪಿಸುತ್ತವೆ ಪ್ರಾರಂಭಿಸಲು ರಾಕೆಟ್ ಅನ್ನು ನೀವು ರಾಕೆಟ್ ಹಿಡಿಯದ ಕೈಯಲ್ಲಿ ಹಿಡಿದುಕೊಳ್ಳಿ ಮತ್ತು ನೀವು ರಾಕೆಟ್ ಹಿಡಿಯುವ ಕೈಯನ್ನು ಗ್ರಿಪ್ಗಾಗಿ ಕುಲುಕುತ್ತಿರುವಂತೆ ಹಿಡಿದುಕೊಳ್ಳಿ ಸ್ಕ್ರೀನ್ ಮೇಲಿನ ಕ್ರಿಯೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ರಾಕೆಟ್ ಅನ್ನು ತುಂಬಾ ಬಿಗಿಯಾಗಿ ಹಿಡಿಯಬಾರದು ಗ್ರಿಪ್ ಅನ್ನು ಸಡಿಲಗೊಳಿಸಬಾರದು ಇದು ಸುಲಭವಾದ ಗ್ರಿಪ್ ಬದಲಾವಣೆಗಳು ಸುಧಾರಿತ ಬಲ ಆಯಾಸವನ್ನು ಕಡಿಮೆ ಮಾಡಲು ಮತ್ತು ತಂತ್ರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಿಡಿತವನ್ನು ಬಿಗಿಗೊಳಿಸುವುದು ಸ್ವಾಭಾವಿಕವಾಗಿ ಇಂಪ್ಯಾಕ್ಟ್ ಪಾಯಿಂಟ್ನಲ್ಲಿ ಸಂಭವಿಸುತ್ತದೆ ಡ್ರೈವ್ಗಳು ಮತ್ತು ಸ್ಮ್ಯಾಶ್ಗಳಂತಹ ಪ್ರಬಲ ಸ್ಟ್ರೋಕ್ಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ರಾಕೆಟ್ ಅನ್ನು ಹಿಡಿಯಲು ಪರ್ಯಾಯ ಮಾರ್ಗಗಳೂ ಇವೆ ಅದು ನಿಮಗೆ ಸುಲಭವೆನಿಸಬಹುದು ಆಟಗಾರನು ತನ್ನ ರಾಕೆಟ್ ಅನ್ನು ಹಿಡಿಯದ ಕೈಯಲ್ಲಿ ರಾಕೆಟ್ ಅನ್ನು ನೆಲಕ್ಕೆ ಲಂಬವಾಗಿ ಹಿಡಿದಿಟ್ಟುಕೊಳ್ಳಬಹುದು ಮತ್ತು ನಂತರ ತನ್ನ ರಾಕೆಟ್ ಕೈಯನ್ನು ರಾಕೆಟ್ನ ಕೆಳಗೆ ಇಳಿಸಿ ಹ್ಯಾಂಡಲ್ ಸುತ್ತಲೂ ತನ್ನ ಬೆರಳುಗಳನ್ನು ಸುತ್ತಿಕೊಳ್ಳಬಹುದು ಸ್ಕ್ರೀನನ್ನು ಎಚ್ಚರಿಕೆಯಿಂದ ಗಮನಿಸಿ ವಿ ವಿಗ್ರಿಪ್ಪಿಂದ ಎಷ್ಟು ಸರಳವಾದ ಫೋರ್ಹ್ಯಾಂಡ್ ಶಾಟ್ಗಳನ್ನು ಮಾಡಬಹುದು ಎಂಬುದನ್ನು ನಾವು ಈಗ ನಿಮಗೆ ತೋರಿಸುತ್ತೇವೆ ಫೋರ್ ಹ್ಯಾಂಡ್ ಸ್ಟ್ರೋಕ್ ಮಾಡಲು ನೀವು ಫೋರ್ ಹ್ಯಾಂಡ್ ಅನ್ನು ಹೀಗೆ ಬಳಸಬಹುದು ರಾಕೆಟ್ ಹಿಡಿದಿರುವ ವಿಧಾನವನ್ನು ಗಮನಿಸಿ ಮತ್ತು ನೀವು ಅದನ್ನು ಹೆಚ್ಚು ಬಿಗಿಯಾಗಿ ಹಿಡಿಯದಂತೆ ಗಮನವಿಡಿ ತುಂಬಾ ಸಡಿಲವಾಗಿಯೂ ಇರಬಾರದು ಈಗ ನಾವು ಬ್ಯಾಕ್ ಗ್ರಿಪ್ ಗ್ರಿಪ್ಗೆ ತೆರಳುವ ಮೊದಲು ಗ್ರಿಪ್ ರೊಟೇಷನ್ ಎನ್ನುವ ಒಂದು ಪ್ರಮುಖ ತಂತ್ರದ ಬಗ್ಗೆ ನಿಮಗೆ ತಿಳಿದಿರಬೇಕು ಫೋರ್ ನಿಂದ ಬ್ಯಾಕ್ ಹ್ಯಾಂಡ್ಗೆ ಗ್ರಿಪ್ ರೊಟೇಷನ್ ಬಹಳ ಮುಖ್ಯ ರಾಕೆಟ್ ಅನ್ನು ಫೋರ್ ಹ್ಯಾಂಡ್ ನಲ್ಲಿ ಹಿಡಿದುಕೊಳ್ಳಿ ನಂತರ ನಿಮ್ಮ ರಾಕೆಟ್ ಅನ್ನು ತೋರುಬೆರಳು ಮತ್ತು ಹೆಬ್ಬೆರಳಿನಿಂದ ತಿರುಗಿಸಿ ನಂತರ ಹೆಬ್ಬೆರಳನ್ನು ರಾಕೆಟ್ ಹ್ಯಾಂಡಲ್ನ ಹಿಂಭಾಗದಲ್ಲಿ ಇರಿಸಿ ಹ್ಯಾಂಡಲ್ ಮತ್ತು ಹೆಬ್ಬೆರಳಿನ ಕೆಳಗಿನ ಭಾಗದ ನಡುವೆ ಅಂತರವಿರಲಿ ಬ್ಯಾಕ್ ಹ್ಯಾಂಡ್ ಗ್ರಿಪ್ ಅಥವಾ ಥಮ್ ಗ್ರಿಪ್ ಬಗ್ಗೆ ನೋಡೋಣ ಇದು ಹೆಬ್ಬೆರಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ ಥಮ್ ಗ್ರಿಪ್ ಅನ್ನು ದೇಹದ ಮುಂದೆ ಮೂಲ ಬ್ಯಾಕ್ ಸ್ಟ್ರೋಕ್ ಸ್ಟ್ರೋಕ್ಗಳನ್ನು ಆಡಲು ಬಳಸಲಾಗುತ್ತದೆ ನೆಟ್ಶಾಟ್ಗಳು ನೆಟ್ ಲಿಫ್ಟ್ಗಳು ಬ್ಯಾಕ್ ಹ್ಯಾಂಡ್ ಸರ್ವ್ಸ್ ಮತ್ತು ಬ್ಯಾಕ್ ಬ್ಯಾಕ್ಹ್ಯಾಂಡ್ ಡ್ರೈವ್ಗಳಂತಹ ಸ್ಟ್ರೋಕ್ಗಳು ಸ್ಕ್ರೀನ್ ಮೇಲಿನ ಕ್ರಿಯೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ನೀವು ಈಗ ಕಲಿತಂತೆ ತೋರುಬೆರಳು ಮತ್ತು ಹೆಬ್ಬೆರಳಿನಿಂದ ರಾಕೆಟ್ ಅನ್ನು ತಿರುಗಿಸಿ ಹೆಬ್ಬೆರಳನ್ನು ರಾಕೆಟ್ ಹ್ಯಾಂಡಲ್ನ ಹಿಂಭಾಗದಲ್ಲಿ ಇರಿಸಿ ಹ್ಯಾಂಡಲ್ ಮತ್ತು ಹೆಬ್ಬೆರಳಿನ ಕೆಳಗಿನ ಭಾಗದ ನಡುವೆ ಸ್ವಲ್ಪ ಅಂತರವಿರಲಿ ತೋರುಬೆರಳನ್ನು ಇತರ ಬೆರಳುಗಳಿಗೆ ಹತ್ತಿರ ತನ್ನಿ ಹೆಬ್ಬೆರಳನ್ನು ಸ್ವಲ್ಪ ಕರ್ಣೀಯವಾಗಿ ಕೋನದಲ್ಲಿ ಇರಿಸಿ ಹೆಬ್ಬೆರಳನ್ನು ಹ್ಯಾಂಡಲ್ನ ಹಿಂಭಾಗದಲ್ಲಿ ಇಡುವುದರಿಂದ ಅದು ಉತ್ತಮ ಸ್ಥಿರತೆ ಮತ್ತು ಬಲವನ್ನು ನೀಡುತ್ತದೆ ಬ್ಯಾಕ್ ಹ್ಯಾಂಡ್ ಸ್ಟ್ರೋಕ್ ಆಡಲು ಹೆಬ್ಬೆರಳು ಯಾವಾಗಲೂ ಬೆಂಬಲಿಸುವುದು ಮುಖ್ಯ ಕ್ರೀನ್ ಮೇಲೆ ಕೈನ ಚಲನೆ ಮತ್ತು ಹೆಬ್ಬೆರಳಿನ ಸ್ಥಾನವನ್ನು ಎಚ್ಚರಿಕೆಯಿಂದ ನೋಡಿ ನಮ್ಮ ಯೂಟ್ಯೂಬ್ ಚಾನೆಲ್ ವೆಬ್ಸೈಟ್ ಅಥವಾ ಫೇಸ್ಬುಕ್ ಪೇಜ್ನಲ್ಲಿ ಬ್ಯಾಡ್ಮಿಂಟನ್ ಕಲಿಯುವ ಕುರಿತು ಹೆಚ್ಚಿನ ವಿಡಿಯೋಗಳನ್ನು ನೋಡಿ